ನೀನೇನಾದ್ರೂ ಮೆಚ್ಕೊಂಡ್ಬಿಟ್ರೆ ನನ್ ಜೀವನನೇ ಸಾರ್ಥಕ ಆಯ್ತು ಅಂತ ಅರ್ಥ. ಸಪ್ತಮಿ, ನಾನು ರುಚಿ ನೋಡ್ದೆ ಕಣೆ, ಪರವಾಗಿಲ್ವೇ, ಚೆನ್ನಾಗಿ ಮಾಡಿದ್ಯಾ, ತುಂಬಾ ಶ್ರದ್ಧೆಯಿಂದ ಮಾಡಿದ್ಯಾ ಕಣೆ ಪಾಯಸನ. ಆದ್ರೆ ಇವತ್ ಜಾಸ್ತಿ ಅಂಕ ಹೋಗೋದು ನಿಮ್ ಅಪ್ಪ ಮತ್ತೆ ಆನಂದ್ ಸೇರಿ ಮಾಡಿರೋ ಸಾಂಬಾರ್ಗೆ. ಊಟ ಮಾಡೋರಂತೂ ಕೈ ಕಚ್ಕೊಳ್ಳೋದ್ ಗ್ಯಾರಂಟಿ, ಅಷ್ಟು ರುಚಿಯಾಗಿದೆ. ನನ್ಗೂ ತುಂಬಾ ಇಷ್ಟ ಆಯ್ತು. ಎಷ್ಟು ಒಳ್ಳೆ ದಿನ ಇವತ್ತು. ಈ ದಿನಕ್ಕೆ ಮತ್ತಷ್ಟು ಖುಷಿ ತುಂಬಕ್ಕೆ ನಾನೊಂದು ಇನ್ನೊಂದು ಒಳ್ಳೆ ವಿಷಯ ತಂದಿದ್ದೀನಿ. ಏನ್ ವಿಷಯನಪ್ಪ ಆನಂದ್? ನನ್ನ ಫ್ರೆಂಡ್ ಒಬ್ಬ ಚಿನ್ಮಯ ಅಂತ, ಕೆನಡಾದಲ್ಲಿ MBA ಮುಗಿಸಿದ್ದಾನೆ. ಒಳ್ಳೆ ಮನೆತನ, ಒಳ್ಳೆ ವ್ಯಕ್ತಿತ್ವ. ನೀವೆಲ್ಲ ಹೂ ಅಂದ್ರೆ ದೀಪಿಕಾ ವಿಚಾರವಾಗಿ ಮಾತಾಡ್ತೀನಿ. ದೇವ್ರೆ, ಇದ್ಯಾವ ಸೆಳೆತನಪ್ಪ? ಒಂದೊಂದ್ಸಲ ನನ್ನ ಹಿರಿ ಮಗನ್ನ ನೋಡ್ಲೇಬಾರ್ದು ಅನ್ಸುತ್ತೆ, ಇನ್ನೊಂದ್ಸಲ ಎಲ್ಲಿದ್ದಾನೋ ಹೇಗಿದ್ದಾನೋ ಅವನ್ನ ಒಂದೇ ಒಂದ್ಸಲ ನೋಡ್ಬಿಡ್ಬೇಕು ಅನ್ನೋ ಹಂಬಲ. ಇದು ಯಾಕೆ ಹೀಗೆ, ಇದಿರೋದೇ ಹೀಗೇನಾ? ನಮ್ಮ ಕೈಲಿ ಏನು ಇಲ್ವಾ ತಂದೆ? ನಮಸ್ಕಾರ ಅರ್ಚಕರೇ. ನಮಸ್ತೆ ಅಮ್ಮ. ನಿಮ್ಮ ತಂದೆ ಹೇಗಿದ್ದಾರೆ ಈಗ? ಪರವಾಗಿಲ್ಲ ಅಮ್ಮ, ಭೀಮಾಪುರದಿಂದ ಬಂದಮೇಲೆ ಸುಧಾರಿಸ್ಕೊತಾ ಇದ್ದಾರೆ. ಇವಾಗ ಏನಂದರೆ ಮುಂಚೆಯಷ್ಟು ಉಕ್ಕಾಡೋಕ್ಕಾಗಲ್ಲ, ಯಾಕಂದರೆ ಸಿಟಿ ಅಲ್ವಾ, ತುಂಬ ಧೂಳು ಮಣ್ಣು, ಅದರಿಂದ ಎಲ್ಲೂ ಹೊರಗಡೆ ಕಳಿಸ್ತಾ ಇಲ್ಲ. ನಾನೊಂದು ಸ್ವಲ್ಪ ಅವ್ರನ್ನ ನೋಡಬೇಕಿತ್ತು, ಒಂದು ಜಾತಕ ಕೇಳಿಸೋದಿತ್ತು. ಹಾಂ, ಅದಕ್ಕೇನಂತೆ ಒಳಗಡೆ ಇದ್ದಾರೆ, ಮಾತಾಡಿಸಿ. ಅವ್ರಿಗೂ ತುಂಬ ಖುಷಿ ಆಗುತ್ತೆ ನೀವು ಮಾತಾಡಿಸಿದ್ರೆ. ಏನ್ ಮಗಳೇ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿಗೆ ನೀನೇನೋ ಹುಡ್ಕೊಂಬಂದಿದೀಯಾ ಅಲ್ವಾ? ನೀನ್ ತುಂಬಾ ವರ್ಷಗಳ ಹಿಂದೆ ಕಳ್ಕೊಂಡಿರೋ ಒಂದು ಜೀವಂತ ಸಂಪತ್ತು ಅದು. ಅದು ನೀನಂಗ್ ನೀನೇ ಕಳ್ಕೊಂಡಿದ್ದು. ಸರ್, ಅವಳು ಈಗ ತಾನೇ ಒಂದು ಶಾಖಿಂದ ಆಚೆ ಬರ್ತಿದ್ದಾಳೆ, ಈಗಿದ್ದಕ್ಕಿದ್ದಾಗೆ ಇನ್ನೊಂದು ಸಂಬಂಧದ ವಿಚಾರ ಮಾತಾಡೋದು ಹೇಗೆ? ಹಾಗಂತ ಸುಮ್ಮನೆ ಇದ್ದಷ್ಟು ದೀಪಿಕಾ ಅವ್ರು ಇನ್ನೂ ಶಾಕಲ್ಲೇ ಇರ್ತಾರೆ ಸರ್. ಅದಕ್ಕೆ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಸಂಬಂಧ ನೋಡಿದ್ರೆ ನನಗೂ ಒಳ್ಳೇದನ್ನಿಸ್ತು. ನನ್ನ ಫ್ರೆಂಡ್ ನಿಜಕ್ಕೂ ತುಂಬ ಒಳ್ಳೇನಿದ್ದಾನೆ. ಶ್ರೀಮಂತಿಕೆಯಲ್ಲಿ ಬೆಳೆದಿರೋ ಹುಡುಗ ಸ್ವಲ್ಪ ಒಡಫೆ ಇದ್ದಾನೆ, ಆದರೆ ಮನಸ್ಸಲ್ಲಿ ಒಂಚೂರು ಕಲ್ಮಶ ಇಲ್ಲ. ಒಬ್ರು ಕೆಟ್ಟದ್ದು ಬಯಸೋ ಮನುಷ್ಯ ಅಲ್ವೇ ಅಲ್ಲ. ತಾನಾಯ್ತು, ತನ್ನ ಜಗತ್ತಾಯ್ತು ಅಂತ ಸುಮ್ಮನೆ ಎದ್ಬಿಡ್ತಾನೆ. ದೀಪಿಕಾನ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಅವರಿಬ್ರು ಒಳ್ಳೆ ಜೋಡಿ ಆಗ್ತಾರೆ. ಒಳ್ಳೇದ್ ಕಣಪ್ಪ.
ಸದ್ಯ ಆ ನೀಚ ವಿಕ್ರಮ್ ತರ ಇಲ್ಲದೆ ಹೋದ್ರೆ ಸಾಕು. ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನನ್ನ ತಂಗಿನ ಲೋಫರ್ ಕೊಡ್ತಾ ಇದ್ವಿ. ಅಂದಾಗೆ ಆ ಹುಡುಗ ನಿಮ್ಗೆ ತುಂಬಾನೇ ಪರಿಚಯ ಇದನಲ್ವಾ? ನಾನು ಹಾ, ನನ್ನ ಫ್ರೆಂಡ್ ಅಂತ ಧೈರ್ಯ ಮಾಡಿದ್ದೀನಿ. ಹಾಗಂತ ನಾನು ಹೇಳ್ದೆ ಅಂತ ಒಪ್ಕೋಬೇಕು ಅಂತಿಲ್ಲ. ನೀವು ಅವನ ಬಗ್ಗೆ ವಿಚಾರಿಸಿ ತಿಳ್ಕೊಂಡು ನೋಡಿ, ಆಮೇಲೆ ತಾನೇ ಮದುವೆ ಮಾತುಕತೆ. ಎಕ್ಸ್ಕ್ಯೂಸ್ ಮೀ, ಯಾರು ಮೇಡಮ್ ನೀವು? ಪರ್ಮಿಷನ್ ಇಲ್ಲದೆ ಒಳಗೆಲ್ಲ ಬರ್ತಿದ್ದೀರಾ? ವಾಟ್, ಪರ್ಮಿಷನಾ? ಯಾರು ಕೇಳಬೇಕು? ನೀವು ಮೇಡಮ್. ಯಾರು ಬೇಕಿತ್ತು ನಿಮಗೆ? ನಿಮ್ಮ ಬಾಸ್ ಬೇಕಿತ್ತು. ಯಾವ ಕಡೆ ಇದೆ ಚೇಂಬರ್? ಅವ್ರು ಬ್ಯುಸಿ ಮೇಡಮ್, ಒಂಚೂರು ವೇಟ್ ಮಾಡ್ತೀರಾ? ಅಂದಾಗೆ ನಿಮ್ಮ ಹೆಸರೇನು? ವೇಟ್ ಮಾಡ್ದ? ನನ್ನನ್ನು ವೇಟ್ ಮಾಡಿಸಿದ್ರೆ ನಿಮ್ಮ ಕೆಲಸ ಹೋಗುತ್ತೆ. ಏನು ಮಾತಾಡ್ತಿದ್ದೀರಾ ಮೇಡಮ್? ಪ್ಲೀಸ್, ಅವ್ರು ಇವಾಗ ಮೀಟಿಂಗಲ್ಲಿದ್ದಾರೆ. ಒಂದು 5 minutes ವೇಟ್ ಮಾಡ್ತೀರಾ? 5 minutes ಅಲ್ಲ, 5 seconds ವೇಟ್ ಮಾಡಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಏನಾಗಿದೆ ನಿಮ್ಗೆ? ಏನಾಗಿದೆಯಾ? ನನ್ನ ಬದುಕಿನಲ್ಲಿ ನೆಮ್ಮದಿನೇ ಇಲ್ದೆ ಇರೋ ಹಾಗಾಗಿದೆ ಕಣ್ರಿ. ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ, ಕಣ್ಣೀರಿಡ್ತೀನಿ, ಅಳ್ತೀನಿ, ಕನ್ಸಲ್ಲಿ ಬೆಚ್ಚ ಬೀಳ್ತೀನಿ. ನನಗೆ ನನ್ನ ಜೀವಕ್ಕೆ ನೆಮ್ಮದಿನೇ ಇಲ್ದಂಗಾಗಿದೆ. ನನಗೆ ಗೊತ್ತು ಮುನಿ, ನೀವು ನನಗೇನೋ ಮಾಡಿಸಿದ್ದೀರಾ. ನನಗೆ ಗೊತ್ತು, ನೀವು ನನ್ನ ಜೀವನ ಹಾಳಾಗ್ಲಿ ಅಂತ ಮಾಟನೋ ಮಂತ್ರನೋ ಮಾಡಿಸ್ಬಿಟ್ಟಿದ್ದೀರಾ. ಅದು ಸಾಲದು ಅಂತ ನಿಮ್ಮ ಗಂಡ ಅನ್ನೋ ರಾಕ್ಷಸ ದಿನ ನನಗೆ ಚುಚ್ಚು ಮಾತಾಡಿ ನನಗೆ ಹಿಂಸೆ ಮಾಡ್ತಿದ್ದಾನೆ. ಸಾ ಸುಮ್ನೆ ಇರಿ ಆಂಟಿ, ಏನೋ ಬಂದಿದ್ದೀರಾ ಅಂತ ಅಕ್ಕ ಉಪಚಾರ ಮಾಡ್ತಿದ್ರೆ ಹೀಗ ಮಾತಾಡೋದು? ಅಲ್ರಿ ಸತ್ಯವತಿ, ನಮ್ಮ ಯಜಮಾನ್ರೆ ಯಾವಾಗ್ರಿ ನಿಮ್ಗೆ ಚುಚ್ಚು ಮಾತಾಡಿದ್ದಾರೆ? ಏನೀಗ ಜಗಳ ಕಾಯ್ಬೇಕು ಅಂತಾನೆ ಬಂದಿದ್ದೀರಾ? ಹೌದೌದು, ನಾನು ಕೂಡ ಇದೇ ಫಸ್ಟ್ ಟೈಮ್ ಇಂಥದ್ನೆಲ್ಲ ನೋಡ್ತಿರೋದು. ಇಂಥದ್ದು ಅಂದ್ರೆ ಎಂಥದ್ದು ರೀ ಹೇಳ್ರಿ, ಎಂಥದ್ದು? ಏನಿಲ್ಲ ಸರ್, ಸುಮ್ನೆ ತಮಾಷೆ ಮಾಡಿದ್ವಿ ಬಿಡಿ. ಅದು ಬಿಟ್ರೆ ನಿಮಗೆ ಜೀವನದಲ್ಲಿ ಬೇರೆ ಏನು ಬರೋದೇ ಇಲ್ವಾ? ಬೇರೆಯವ್ರನ್ನ ನೋಡಿ ತಮಾಷೆ ಮಾಡಿ ನಕ್ಕರೆ ನಿಮ್ಗೆ ತುಂಬಾ ಖುಷಿ ಆಗತ್ತಲ್ವಾ? ಅದೇ ಬೇರೆಯವರು ನಿಮ್ಮನ್ನ ನೋಡಿ ಕಾಮಿಡಿ ಮಾಡಿದ್ರೆ ನಿಮ್ಗೆ ಅಷ್ಟೇ ಖುಷಿ ಆಗತ್ತಾ? ಏನ್ರಪ್ಪ ನಿಮಗೆ? ನಿಮಗೆ ಏನ್ ಸರ್? ನಿಮಗೆ ನೀವು ಹೇಳ್ರಮ್ಮ. ನಿಮ್ಮನೆ ವಿಷಯನ ಯಾರು ಆಡ್ಕೊಂಡು ಹಿಂಗೆ ನಕ್ರೆ ನಿಮ್ಗೆಲ್ಲ ಹೀಗೆ ತಮಟೆ ಬರ್ಸ್ಕೊಂಡು ಕುಣಿಯುವಷ್ಟು ಖುಷಿ ಆಗತ್ತಾ? ಸಿಂಚು, ನಾನು ನಿನ್ನ ಹೆತ್ತಮ್ಮ ಕಣೆ, ನನ್ನನ್ನೇ ಮನೆಯಿಂದ ಹೋಗು ಅನ್ನೋವಷ್ಟು ಕೊಂಬು ಬಂದ್ಬಿಡ್ತೇನೆ ನಿನಗೆ. ನೀ ನನ್ನ ಹೆತ್ತಮ್ಮನೇ ಅಮ್ಮ, ಆದ್ರೆ ನನ್ನ ಗಂಡನ ಮನೆಯವ್ರಿಗೆ ಅವಮಾನ ಮಾಡಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಬಪ್ಪರೆ ಮಗಳೇ, ನೀ ನನ್ನ ಹೆತ್ತಿದ್ದಕ್ಕೂ ಸಾರ್ಥಕ ಆಗ್ಬಿಡ್ತು ಇವತ್ತು. ನಿನಗೆ ಈ ಅಮ್ಮನಿಗಿಂತ ನಿನ್ನ ಗಂಡನ ಮನೆಯವರೇ ಜಾಸ್ತಿ ಆಗ್ಬಿಟ್ರಲ್ಲ. ಹೌದಮ್ಮ, ನನಗೆ ಅವರೇ ಜಾಸ್ತಿ, ಯಾಕಂದ್ರೆ ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅಂತ ಮಾತೇ ಇದೆ. ನಾನೀಗ ಈ ಮನೆ ಸೊಸೆ, ಈ ಮನೆ ಮರ್ಯಾದೆ ನೆಮ್ಮದಿ ಕಾಪಾಡೋದು ನನ್ನ ಜವಾಬ್ದಾರಿ. ನೀನ್ ಏನೇನೋ ಮಾತಾಡಿ ಅವ್ರ ಮನಸ್ಸು ನೋಯಿಸಿದ್ರೆ ನಾನ್ ಕೇಳಲ್ಲ.
ಹೇಳಿ, ನೀನ್ ಬಾಯಿಗೆ ಬೀಗ ಹಾಕೊಂಡು ನಡೆಯಲಿಂದ.